ನಮಗೆ ಅಂದಾಜ್ ಸಿಗ್ತಾ ಇಲ್ಲ, ಯಾಕಂದ್ರೆ ಮಳೆ ನಿಂತ ಮೇಲೆ ಸ್ವಲ್ಪ ಮಟ್ಟಿಗೆ ಮಾಹಿತಿ ಬರ್ತದೆ. ಈಗ ಕಳೆದ 3-4 ದಿನದಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಪ್ರವಾಸ ಮಾಡ್ತಾ ಇದ್ದೀವಿ. ಮಳೆ ಏನೇನು ಇಲ್ಲಿಗೆ ನಿಂತರೆ ಸ್ವಲ್ಪ ಭಾಳ ಅನುಕೂಲ ಆಗುತ್ತೆ, ರೈತಾಪಿಗೆ ವರ್ಗಕ್ಕೆ ಕೂಡ ಅನುಕೂಲ ಆಗುತ್ತೆ. ಬಟ್ ಮಳೆ ನಿರಂತರವಾಗಿ ಜಾಸ್ತಿ ಬಂದರೆ ಯಾರು ಮೊದಲನೇ ಕಂತದಲ್ಲಿ ಬೆಳೆ ಹಾಕಿದ್ದಾರೆ ಅವರಿಗಾಗಿರಲಿ, ಎರಡನೇ ಕಂತದಲ್ಲಿ ಬೆಳೆ ಹಾಕಿದವ್ರಿಗೆ ಕೂಡ ಸ್ವಲ್ಪ ಅನಾನುಕೂಲ ಆಗ್ತಕ್ಕಂಥ ಸಾಧ್ಯತೆ ಕಾಣ್ತಾ ಇದೆ. ಅದು ಸಂಪೂರ್ಣವಾಗಿ ಸರ್ವೆ ನಡೀತಾ ಇದೆ, ಸರ್ವೆ ನಡೀತು, ಸ್ವಲ್ಪ ಮಳೆ ನಿಂತ ಆದಮೇಲೆ ಸರ್ವೆ ನಡೀತಿದೆ. ಈ ಮಳೆಗೆ ತುಂಬ ಇಷ್ಟು ಮಣ್ಣೆಗಳುಗಳು ಬೀಳ್ತದೆ. ಈಗ ನನ್ನ ಅಂದಾಜು ಪ್ರಕಾರ ನಿನ್ನೆವರೆಗೆ ಇಡೀ ಧಾರವಾಡ ಜಿಲ್ಲೆ ನಾವು ತಗೊಂಡ್ರೆ 100ಕ್ಕೂ ಹೆಚ್ಚು ಮನೆಗಳು ಈ ರೀತಿ ಬಿದ್ದಿದೆ ಅಂತ ಮಾಹಿತಿ ಇರತಕ್ಕಂಥದ್ದು. ಅಲ್ಲಿರ್ತಕ್ಕಂಥ ತಲಾಟಿ ತಹಸೀಲ್ದಾರ್ಗಳೆಲ್ಲ ರಿಪೋರ್ಟ್ ವರದಿ ಸಲ್ಲಿಸ್ತಾ ಇದ್ದಾರೆ. ಈ ಸರ್ಕಾರಕ್ಕೆ ಖಂಡಿತವಾಗ್ಲೂ ನಾವು ಇಲ್ಲಿಂದ ಎಲ್ಲ ವರದಿ ಸರ್ಕಾರಕ್ಕೆ ಕಳಿಸಿ ಏನು ಸರ್ಕಾರ ಏನು ನಿರ್ಣಯ ತಗೊಳ್ತೈತೆ, ಯಾವ ರೀತಿ ಅನುದಾನ ಕೊಡಬೇಕು ಅಥವಾ ಯಾವ ರೀತಿ ಅವರಿಗೆ ಸಹಾಯ ಮಾಡಬೇಕಂತ ಏನು ಸರ್ಕಾರ ನಿರ್ಧಾರ ತಗೊಳುತ್ತೆ, ಸಂಪೂರ್ಣವಾಗಿ ಅವ್ರಿಗೆ ಸಹಾಯ ಮಾಡ್ತೀವಿ. ವಿಶೇಷ ಮುಖ್ಯಮಂತ್ರಿ ಬರ್ತಾ ಇದ್ದಾರೆ, ಇವತ್ತು ಹಾವೇರಿಗೆ ಹೋಗ್ತಾ ಇದ್ದಾರೆ, ಅವ್ರ ಜೊತೆನೂ ಚರ್ಚೆ ಮಾಡ್ತೀವಿ. ಸಂಬಂಧಪಡತಕ್ಕಂಥ ಇಲಾಖೆ ಇರೋದು ಸಚಿವರು ಕೂಡ ಅವ್ರ ಜೊತೆ ಸಮಾಲೋಚನೆ ಮಾಡಿ ಅವ್ರ ಜೊತೆ ಮಾತನಾಡಿ ಹೆಚ್ಚಿನ ಮಟ್ಟದಲ್ಲಿ ಜನಕ್ಕೆ ಅನುಕೂಲ ಆಗ್ತಕ್ಕಂಥ ನಿರ್ಣಯ ತಗೊಳ್ತೀವಿ. ಈಗ ಬೆಂಗೇರಿಗೆ ಬಂದಿರಿ ಸರ್, ಇಲ್ಲಿ ಕೆಲವೊಂದಿಷ್ಟು ಮನೆಗಳಿಗೆ ಹಾನಿ ಆಗಿದೆ, ಮನೆಗಳಿಗೆಲ್ಲ ನೀರು ನುಗ್ಗಿದೆ ಅಂತ ಹೇಳ್ತಿದ್ದಾರೆ ಸರ್, ಇಲ್ಲಿ ಪರಿಸ್ಥಿತಿ ಇದೆ ಎಲ್ಲ ಕಡೆ ಈ ಸಮಸ್ಯೆ ಇದೆ. ಎಲ್ಲೆಲ್ಲಿ ಈ ಸಣ್ಣ ಸಣ್ಣ ನಮ್ಮ ಹಳ್ಳಿಗಳಲ್ಲಿ ಅಥವಾ ಈ ಸಿಟಿಗಳಲ್ಲಿ ಸ್ಮಾಲ್ ಸ್ಮಾಲ್ ಡ್ರೈನೇಜು, ಸ್ಮಾಲ್ ಸ್ಮಾಲ್ ಏರಿಯಾನಲ್ಲಿ ಲೋ ಲೇಯಿಂಗ್ ಏರಿಯಾದಲ್ಲಿ ಇರತಕ್ಕಂಥ ಸ್ಲಮ್ ಏರಿಯಾಗಳಲ್ಲಿ ತುಂಬ ಅನಾನುಕೂಲ ಆಗಿದೆ. ಅದಕ್ಕೆ ಇವತ್ತು ವೀಕ್ಷಣೆ ಕೂಡ ಇಲ್ಲಿ ಬಂದಿರತಕ್ಕಂಥದ್ದು, ತಾವು ಬಂದಿದ್ದೀರಿ. ಇದು ಸಂಪೂರ್ಣವಾಗಿ ಏನು ಪರಿಹಾರ ಇಲ್ಲ, ಇದು ವ್ಯವಸ್ಥೆನೇ ಈ ರೀತಿ ಇದೆ. ಭಾಳ ವರ್ಷಗಳಿಂದ ಇರ್ತಾರೆ ಲೋ ಲಿವಿಂಗ್ ಲೋ ಲೆವೆಲ್ ಲೇಯಿಂಗ್ನಲ್ಲಿ ಮನೆಗಳು ಕಟ್ಟಿರೋದ್ರಿಂದ ಸೈಂಟಿಫಿಕ್ ಅನ್ಸೈಂಟಿಫಿಕ್ ನಾವು ಈ ಸಿಟಿ ಕಟ್ಬಿಟ್ಟಿದ್ದೀವಿ. ಈಗ ಈ ನೆರೆ ಈ ನೀರಿನ ವ್ಯವಸ್ಥೆ ಪರ್ಯಾಯವಾಗಿ ಅಂತೂ ಏನು ಚೇಂಜ್ ಮಾಡೋಕ್ಕೆ ಬರಲ್ಲ. ಬಟ್ ವಾಟ್ ಎವರ್ ಬೆಸ್ಟ್ ವಿ ಕ್ಯಾನ್ ಡೂ, ಸರ್ಕಾರ ವತಿಯಿಂದ ಏನು ಬೆಸ್ಟ್ ಮಾಡಲಿಕ್ಕಾಗತ್ತೆ ಡೆಫಿನೆಟ್ಲಿ ವಿಲ್ ಟ್ರೈ ಟು ಹೆಲ್ಪ್ ದಮ್. ಕಾಂಗ್ರೆಸ್ ಸಮಟೈಮ್ಸ್ ಈ ಥರ ವಾಡಿಕೆಗಳಿಗೆ ದೇವರೇ ಉತ್ತರ ಕೊಡ್ತಾನಂತಾರಲ್ಲ, ಕೊಟ್ಟಿದೆ ದೇವರು, ಜಾಸ್ತಿ ನೀರು ಕೊಟ್ಟಿದ್ದಾನೆ ಈ ಟೈಮ್ ನಮಗೆ. ಇನ್ನೊಂದು ಕಡೆ ಸರ್, ನಿನ್ನೆ ನೀವು ಉಪಮುಖ್ಯಮಂತ್ರಿ ಅವ್ರು ಹೇಳ್ತಿದ್ದಾರೆ ನಮ್ಮ ಸರ್ಕಾರವನ್ನು ಬೆಳೆಸಕ್ಕೆ ಸಿಂಗಾಪುರ್ದಾಗ ತಂತ್ರ ಮಾಡ್ತಿದ್ದಾರೆ ಅಂತ ಹೇಳಿ. ಗೊತ್ತಿಲ್ಲ, ಅದ್ರ ಬಗ್ಗೆ ಮಾಹಿತಿ ಇಲ್ಲ, ನನಗೆ ಮಾಹಿತಿ ಇಲ್ಲ. ಆ ಥರದ ಒಂದು ಬೆಳವಣಿಗೆ ಆದರೂ ಇದೆಯಾ ಸರ್? ಅಲ್ಲ ಮಾಡ್ತಿದ್ದಾರೆ, BJP ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ ಅಲ್ಲ, ಎಲ್ಲಿ ಸರ್ಕಾರಗಳು ಆಗ್ತವ್ರ ವಿರುದ್ಧ ಸರ್ಕಾರಗಳು. BJP ಅವ್ರದ್ದು ಯಾವಾಗಲೂ ಇಷ್ಟೇ ಅಲ್ಲ, ಯಾವತ್ತು ಸೋಲ್ತಾರೆ ಅಲ್ಲಿಂದ ಅವ್ರು ಮ್ಯಾನುಫ್ಯಾಕ್ಚರಿಂಗ್ ಚಾಲು ಮಾಡ್ತಾರೆ, ಹೆಂಗೆ ಸರ್ಕಾರ ಕೆಡಬೇಕನ್ನೋದು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ಉದಾಹರಣೆ ಮಧ್ಯಪ್ರದೇಶ ಇದೆ, ಗೋವಾ ಇದೆ, ಮಹಾರಾಷ್ಟ್ರ ಇದೆ, ಕಳೆದ ಬಾರಿ ಕರ್ನಾಟಕನೇ ಇದೆ. ಸೊ ಇದು ಬಿಟ್ಟರೆ ಬೇರೆ ಯಾವುದು ಮಾರ್ಗಗಳು ಅವ್ರಿಗಿಲ್ಲ. ಇಲ್ಲ ನನಗೆ ಲಾಸ್ಟ್ ಟೈಮ್ ಕೂಡ ಒಂದು ಆಂಬಿಷಿಯಸ್ ಇತ್ತು, ನನಗೆ ಐ ವಾಸ್ ವೆರಿ ಆಂಬಿಷಿಯಸ್ ವೆನ್ ಐ ವಾಸ್ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ದರ್. ಈಗೂ ಅಲ್ಲಿ ರೈಟ್ ಟು ವೇ ಇದೆ, ಇಲ್ಲಿ BRTSನಲ್ಲಿ ರೈಟ್ ಟು ವೇ ಇದೆ. ಇಫ್ ವಿ ಕ್ಯಾನ್ ಬೇಸಿಕಲಿ ಇವೆಲ್ಲ PPP ಮಾಡೆಲ್ ಬರಬೇಕು, ನೆಕ್ಸ್ಟ್ 20-30 ಇಯರ್ಸ್ ಅವರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಸ್ಟಡಿ ಮಾಡ್ತಾ ಇದ್ದೀವಿ. ಸೊ ಅವ್ರಿಗೆ ವಯಬಿಲಿಟಿ ಆದರೆ ಒಂದು ಮಾಡ್ತಕ್ಕಂಥ ಒಂದು ಸಾಧ್ಯತೆ, ರಿಮೋಟ್ ಹೋಪ್ ಅಂತ ಹೇಳ್ತೀವಲ್ಲ ಆ ಥರ ಒಂದು ಸಾಧ್ಯತೆ ಇದೆ. ಯಾಕಂದರೆ ಐ ಆಮ್ ನಾಟ್ ಅಗೇನೆಸ್ಟ್ BRTS. ಮೈ ಒಪಿನಿಯನ್ ವಾಸ್ ಇನ್ ದೋಸ್ ಡೇಸ್ 33 ಸ್ಟೇಷನ್ಸ್ಗಳು ಬರ್ತವೆ, 33 ಸ್ಟಾಪ್ಸ್ ಬರ್ತದೆ, ಖಂಡಿತವಾಗ್ಲೂ ಜನಕ್ಕೆ ಅನಾನುಕೂಲ ಆಗ್ತದೆ. ಆಲ್ರೆಡಿ ಆ್ಯಸ್ ಹುಬ್ಳಿ ಧಾರವಾಡ ಬೆಳೀತಾ ಇದೆ, ಜನಕ್ಕೆ ಅನಾನುಕೂಲ ಆಗ್ತಕ್ಕಂಥ ಸಾಧ್ಯತೆ ಎಂದು ಕಾಣ್ತಾ ಇದೆ. ಅದಕ್ಕೆ ಪರ್ಯಾಯವಾಗಿ ಇದೇನೋ ಆಲ್ಟರ್ನೇಟಿವ್ ಆಗ್ಬೋದು ಅಂತ ಒಂದು ಯೋಚನೆ ಇದೆ, ಆಂಬಿಷಿಯಸ್ ಇದೇನೆ, ಲೆಟ್ ಮಿ ಸಿ ಹೌ ಫಾರ್ ಇದು ಸಕ್ಸಸ್ ಆಗ್ತದೆ ಅಂತ ನೋಡಬೇಕು. ಸರ್, ಸಾಕಷ್ಟು ಸಭೆಗಳನ್ನು ಸಭೆ ಮಾಡಿದ್ರೆ ಕಾರ್ಯಕರ್ತದ್ದು ಲೋಕಸಭಾ ಚುನಾವಣೆ ಪ್ರಿಪ್ರೇಷನ್ ಪ್ರಿಪರೇಷನ್ ಅಂತ ಇದ್ದೇ ಇರುತ್ತೆ, ಯಾವಾಗಲೂ ಚುನಾವಣೆ ಪ್ರಿಪರೇಷನ್ ಇದ್ದೇ ಇರ್ತದೆ. ಬಟ್ ಜನರ ಜೊತೆ ಬರೀಬೇಕು, ಕಾರ್ಯಕರ್ತರ ಜೊತೆ ಮೀಟ್ ಆಗಬೇಕು, ಹಳ್ಳಿಗಳಿಗೆ ಹೋಗ್ಬೇಕು, ಜನರು ಮೀಟ್ ಆಗ್ತಕ್ಕಂಥ ನಮ್ಮ ಕರ್ತವ್ಯ. ಸೊ ಮಾಡ್ತೇವೆ. ನಿಗಮ ಮಂಡಳಿ ಭಾಳ ಸ್ಲೋ ಆಗ್ತದೆ ಪ್ರೊಸೆಸ್? ಸ್ಲೋ ಏನಿಲ್ಲ, ಸ್ಲೋ ಇಲ್ಲಿದೆ, ಬೇಡಿಕೆ ಹೆಚ್ಚಾಗಿದೆ ಧಾರವಾಡ ಜಿಲ್ಲೆಯಲ್ಲಿ. ನಿಗಮ ಬೇಡಿಕೆ ಎಲ್ಲ ರಾಜ್ಯದಲ್ಲಿ ಬೇಡಿಕೆ ಹೆಚ್ಚಾಗಿದೆ. ಸೊ ಆಲ್ರೆಡಿ ನಮ್ಮ ಅಧ್ಯಕ್ಷರು ಮುಖ್ಯಮಂತ್ರಿಗಳು ತಾಕೀತು ಮಾಡಿದ್ದಾರೆ ಅಧ್ಯಕ್ಷರುಗಳಿಗೆ, ನೀವು ವರದಿಯನ್ನು ಸಲ್ಲಿಸ್ರಿ ಅಂತ ಹೇಳಿ. ತಾಲೂಕಿನಲ್ಲಿ ಇಬ್ಬಿಬ್ಬರು ಜನರನ್ನ ಯಾರು ನೀವು ಚೂಸ್ ಮಾಡಿ ಕಳಿಸಿ ಅಂತ ಹೇಳಿದ್ದಾರೆ, ಮಾಡ್ತಾ ಇದ್ದಾರೆ ಆಲ್ರೆಡಿ. ಮುಂದೆ ಇನ್ನೊಂದು ತಿಂಗಳಾಗಲಿ 2 ತಿಂಗಳಲ್ಲಿ ಬಹುತೇಕ ಮಾಡ್ಬೋದು. ಸರ್, ಈ ಗೃಹಲಕ್ಷ್ಮಿ ಯೋಜನೆ ಕೆಲವು ಟೆಕ್ನಿಕಲ್ ಪ್ರಾಬ್ಲಮ್ ಆಗುತ್ತೆ, ಇಶ್ಯೂ ಆಗ್ತಿದೆ, ಹಣ ತಗೊಂತಿದ್ದಾರೆ ಸರ್, ಆಮೇಲೆ ಸಿಕ್ಕಾಪಟ್ಟೆ ಮಿಸ್ ಜನರು ಮಿಸ್ ಯೂಸ್ ಅಲ್ಲ. ನಿನ್ನೆ ನಾನು ಹೋಗಿದ್ದೀನಿ 3-4 ಜನದಲ್ಲಿ ಹೋಗಿ, ನಮ್ಮ ಹಳ್ಳಿಗಳಲ್ಲಿ ಹೋಗಿದ್ದೀನಿ, ಎಲ್ಲೆಲ್ಲಿ ಆ ರೀತಿ ಆಗುತ್ತೆ ತಾಕೀತು ಮಾಡಿದ್ದೀವಿ. ಯಾರನ್ನ ನಮ್ಮ ಮಾಹಿತಿ ಬಂದರೆ ಅವ್ರ ಲೈಸೆನ್ಸ್ನ ರದ್ದು ಮಾಡಿಸ್ತೀವಿ ಖಡಾಖಂಡಿತವಾಗಿ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಈ ಥರ ಕಂಡು ಬಂದರೆ, ನಮ್ಮ ಜಿಲ್ಲೆಯಲ್ಲಾಗಲಿ ಕಂಡು ಬಂದರೆ, ನಮಗೆ ಖಚಿತ ಮಾಹಿತಿ ಸಿಕ್ಕರೆ ಖಂಡಿತವಾಗ್ಲೂ ನಿಮ್ಮ ಮುಖಾಂತರ ಮನವಿ ಮಾಡ್ಕೊಳ್ತೀನಿ. ಯಾವುದೇ ಕೇಂದ್ರಗಳಲ್ಲಿ ಗೃಹಲಕ್ಷ್ಮಿಗೋಸ್ಕರ ದುಡ್ಡನ್ನು ಕೇಳಿದ್ರೆ ಕೊಡೋಕೆ ಹೋಗಬೇಡಿ. ಆ ರೀತಿ ಮಾಹಿತಿ ನಮಗೆ ಕೊಟ್ಟರೆ ಖಂಡಿತವಾಗಿ ಅವ್ರ ಲೈಸೆನ್ಸ್ನ ಕ್ಯಾನ್ಸಲ್ ಮಾಡ್ತೀವಿ. ನಿನ್ನೆ ಉದಾಹರಣೆಗೆ ನಮ್ಮ ಬೇಗೂರು ಅಂತ ಒಂದು ಊರಿನಲ್ಲಿ ಸುಮಾರು 1200 ಅಪ್ಲಿಕೇ ಅಲ್ಲಿ BPL ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ. ಸೊ ಆ್ಯಾವರೇಜ್ ಈಗ 4 ದಿನದಲ್ಲಿ ಆಲ್ರೆಡಿ 400-500 ಜನ ಆಲ್ರೆಡಿ ಅಪ್ಲಿಕೇಶನ್ ಅವರಿಗೆ ಸಿಕ್ಕಾಗಿದೆ. ಸೊ April 15th ಟೈಮ್ ಇರೋದ್ರಿಂದ ಬಹುತೇಕ ಎಲ್ಲರಿಗೂ ಸ್ವಲ್ಪ ಏನು ಅವಸರ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. April 15th ಆದಮೇಲೆ ಕೂಡ ಅವರು ಅರ್ಜಿಗಳು ಕೊಡ್ಬೋದು. ಆನ್ ಆರ್ ಬಿಫೋರ್ April 15th ಎಷ್ಟು ಜನ ಕೊಡ್ತಾರೆ ಅವತ್ತು April 15th ನಾವು ಲಾಂಚ್ ಮಾಡಿದ್ರೆ ಅವ್ರ ದುಡ್ಡು ಹೋಗುತ್ತೆ.
ಏಪ್ರಿಲ್ 15th ಆದ್ಮೇಲೆ ಕೂಡ ಅಥವಾ ಬಿಫೋರ್ ಏಪ್ರಿಲ್ 15th ಯಾರು ಅವ್ರಿಗಿನ್ನ ಆಗಿರ್ಲಿಕ್ಕಿಲ್ಲ, ಇಫ್ ದೇ ಹ್ಯಾವ್ ನಾಟ್ ಕ್ವಾಲಿಫೈಡ್.